ತ್ರಿಪದಿ ಕವಿ ಸರ್ವಜ್ಞರಿಗೆ ಗೌರವ ಸಿಗದ ಘಟನೆ ಬೆಳಕಿಗೆ ಬಂದಿದೆ ಸರ್ಕಾರದ ಆದೇಶಕ್ಕೆ ಮಣಿದು ಕಾಟಾಚಾರಕ್ಕೆ ಸರ್ವಜ್ಞ ಜಯಂತಿ ಆಚರಣೆ ಮಾಡಲಾಯಿತು ಆದರೆ ಕಾರ್ಯಕ್ರಮದಲ್ಲಿ ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಹಾಗೂ ಆಕಸ್ಮಿಕವಾಗಿ ಬಂದಿದ್ದೇವೆ ಎಂಬಂತೆ ಜನಪ್ರತಿನಿಧಿಗಳು ವರ್ತಿಸಿದ್ದಾರೆ ಇದೆಲ್ಲ ಎಲ್ಲಿ ನಡೆದಿದೆ ಈ ಸ್ಟೋರಿ ನೋಡಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದಲ್ಲಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮ ಸಾರ್ವಜನಿಕರ ಟೀಕೆಗೆ ಗುರಿಯಾದ ಪ್ರಸಂಗ ನಡೆಯಿತು ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕಾದು ಕಾದು ಆಯೋಜಕರು ಸುಸ್ತಾದರು ಕೊನೆಗೂ ತಡವಾಗಿ ಕಾರ್ಯಕ್ರಮ ಪ್ರಾರಂಭವಾಯಿತು ತಹಶೀಲ್ದಾರ್ ಅದೇ ಕಟ್ಟಡದಲ್ಲಿದ್ದ ತಾಲೂಕು ಪಂಚಾಯಿತಿ ಇಒ ನಗರಸಭೆ ಅಧ್ಯಕ್ಷೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ರು ತಡವಾಗಿ ಆಗಮಿಸಿದ ಜಿಲ್ಲಾ ಪಂಚಾಯಿತಿ ಸದಸ್ಯೆ ರಾಧಾ ಧರಪ್ಪನಾಯ್ಕ ಇವರನ್ನು ಹೊರತುಪಡಿಸಿ ಇನ್ಯಾರೂ ಸುಳಿಯಲಿಲ್ಲ ಖಾಲಿ ಕುರ್ಚಿಗಳ ಬೀಗುವಿಕೆಯಿಂದ ಬೇಸತ್ತ ಆಯೋಜಕರು ಹತ್ತಿರದಲ್ಲಿದ್ದ ಶಾಲೆಗೆ ತೆರಳಿ ಅಲ್ಲಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಮಕ್ಕಳನ್ನ ಕರೆತಂದು ಕುರ್ಚಿಗಳನ್ನು ತುಂಬಿಸಿ ಭರ್ತಿ ಮಾಡುವಲ್ಲಿ ಸಫಲರಾದರು ದೀಪ ಬೆಳಗಿಸಿದ ಕೆಲ ನಿಮಿಷಗಳಲ್ಲಿಯೇ ತಹಶೀಲ್ದಾರ್ ಸುನೀತಾ ಬೇರೆ ಕಾರ್ಯಕ್ರಮದ ಕಾರಣ ತಿಳಿಸಿ ಹೊರ ನಡೆಯುತ್ತಿದ್ದಂತೆ ಇನ್ನಿತರ ಅಧಿಕಾರಿಗಳು ಅವರನ್ನೇ ಹಿಂಬಾಲಿಸಿದ್ರು ಕೊನೆಗೂ ಕೆಲವೇ ಜನರು ಮತ್ತು ಶಾಲಾ ಮಕ್ಕಳು ಸೇರಿ ತ್ರಿಪದಿ ಕವಿ ಸರ್ವಜ್ಞ ಜಯಂತಿಯನ್ನ ಆಚರಿಸಿದ್ರು ಎನ್ನಿತರೆ ಯಾವುದೇ ಇಲಾಖೆ ಅಧಿಕಾರಿಗಳು ಮತ್ತು ನಗರಸಭಾಧ್ಯಕ್ಷೆ ಹೊರತುಪಡಿಸಿ ಯಾವುದೇ ಜನಪ್ರತಿನಿಧಿಗಳು ಸಭೆಗೆ ಆಗಮಿಸದೇ ಇದ್ದದ್ದು ಎದ್ದು ಕಾಣ್ತಿತ್ತು ಹಾಗಾಗಿ ಶಾಲಾ ವಿದ್ಯಾರ್ಥಿಗಳೇ ಸರ್ವಜ್ಞ ಜಯಂತಿಯಲ್ಲಿ ಪ್ರೇಕ್ಷಕರಾಗಿದ್ರು ಇದಲ್ಲದೆ ಜಯಂತಿ ಆಚರಣೆಗೆ ನಿಗದಿಪಡಿಸಿದ ವೇಳೆ ಮೀರಿ ಒಂದು ಗಂಟೆ ಕಳೆದರೂ ಯಾವುದೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆಗಮಿಸಿದ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿಯ ಬಳಿ ಇರುವ ಸರ್ಕಾರಿ ಶಾಲೆಗೆ ತೆರಳಿದ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿ ಶಾಲೆಯಲ್ಲಿನ ಮೂವತ್ತಕ್ಕೂ ಹೆಚ್ಚು ಮಕ್ಕಳನ್ನ ಸಭೆಗೆ ಕರೆತಂದ್ರು ಹೀಗೆ ಪ್ರೇಕ್ಷಕರಿಗೆ ಹಾಕಿದ್ದ ಕುರ್ಚಿಗಳಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನೇ ಕೂರಿಸಿ ಸರ್ವಜ್ಞ ಜಯಂತಿಯನ್ನ ಮಾಡಿದ್ದೀವಿ ಅಂತ ತೋರಿಸಿಕೊಳ್ಳಲು ಪ್ರಯತ್ನಿಸಿದ್ರು ಕರೆಸಿದ್ದಾರೆ ಆದರೆ ನಾವು ಯಾವ ಶಾಲೆ ಮಕ್ಕಳನ್ನು ಸರ್ವಜ್ಞ ಜಯಂತಿ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನಾನಂತರ ಅನುಮತಿ ಕೊಟ್ಟಿಲ್ಲ ಈಗ ಮಾಹಿತಿ ಗೊತ್ತಾಗಿರೋದ್ರಿಂದ ನಮ್ಮ ಬಿ ಆರ್ ಪಿ ಮತ್ತು ಸಿ ಆರ್ ಪಿ ಅವ್ರ ಮುಖಾಂತರ ಮಾಹಿತಿ ಪಡ್ಕೊಂಡು ನಮ್ಮ ಸೂಕ್ತವಾದಂಥ ಶಾ ಸಂಬಂಧಿಸಿದಂಥ ಶಾಲೆಯವ್ರ ಮೇಲೆ ನೋಟಿಸ್ ಜಾರಿ ಮಾಡಲಿಕ್ಕೆ ಒಟ್ಟಿನಲ್ಲಿ ಸರ್ಕಾರದ ಆದೇಶವಿದ್ದರೂ ತ್ರಿಪದಿ ಕವಿ ವಚನಗಳ ಹರಿಕಾರ ಸರ್ವಜ್ಞ ಜಯಂತಿ ಆಚರಿಸಲು ಅಸಟ್ಟಿ ತೋರಿದ್ದ ಇಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ರಾಜೀವ್ ಐರಣಿ ಜನತಾ ಟಿವಿ ಸಿರುಗುಪ್ಪ